ನೋಡ್ರಿ, ಇವ್ರ ಕೈಯಲ್ಲಿ ಸರ್ಕಾರ ಇದೆ, ನೆಂಟಿದೆಯಲ್ಲ ವಿಚಾರಣೆ ಮಾಡು. ಈಗ ಈಶ್ವರಪ್ಪನ ಮಗ ಹೋಗಿ ಕೇಸರಿ ಧ್ವಜ ಹಾರಿಸವನೇ ಅಂತ ಹೇಳಿದ್ರು. ಈಶ್ವರಪ್ಪನವರು ಹೇಳಿದ್ರು ಕೇಸರಿ ಧ್ವಜ ಕೆಂಪುಕೋಟೆ ಮೇಲೆ ಹಾರಿಸ್ತೀನಿ ಅಂತ. ಈ ಡಿ ಜಿಗೆ ಚೀಫ್ ಸೆಕ್ರೆಟ್ರಿಗೆ ಬುದ್ಧಿ ಇದೆಯಾ? ಪ್ರಮಾಣ ವಚನ ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ಸ್ವೀಕಾರ ಮಾಡಿರು ಈಶ್ವರಪ್ಪ, ಕೆಂಪುಕೋಟೆ ಮೇಲೆ ನಾನು ಕೇಸರಿ ಧ್ವಜ ಹೇಳಿದ ದಿವಸ ಒದ್ದು ಮಂತ್ರಿಮಂಡಲದಿಂದ ಹೊರಗೆ ಹಾಕಬೇಕಾಗಿತ್ತು. ಭಾರತ ದೇಶದ ರಾಷ್ಟ್ರ ಧ್ವಜ, ಅದನ್ನು ನಾನು ಕೇಸರಿ ಧ್ವಜ ಕೆಂಪುಕೋಟೆ ಮೇಲೆ ಹಾರಿಸ್ತೇನೆ ಅಂದರೆ ಅರ್ಥ ಏನು? ಚೀಫ್ ಸೆಕ್ರೆಟ್ರಿ ಏನು ಮಾಡ್ತಾ ಇದ್ದಾರೆ, ಡಿ ಜಿ ಆಫ್ ಪೊಲೀಸ್ ಏನು ಮಾಡ್ತಾ ಇದ್ದಾರೆ, ಬೊಮ್ಮಾಯಿ ಬಿದ್ದಿರ್ಬೇಕಲ್ಲಿ ಕೆಲಸಕ್ಕೆ ಏನಾದರೂ ಅಂತ. ಅವ್ರಿಗೆ ಮುಜುಗರ ಇರ್ಬೋದು, ಆದರೆ ಸಂವಿಧಾನವನ್ನು ಇವತ್ತು ಮಂತ್ರಿ ಪದವಿ ಏನು ಓದ್ ತೊಗೊಂಡಿದ್ದಾರೋ ಆ ಸಂವಿಧಾನ ತಗೊಂಡಂಥ ಶಪಥವನ್ನು ಮುರಿದಿದ್ದಾರೆ. ಕೂಡಲೇ ಅವರನ್ನು ಅರೆಸ್ಟ್ ಮಾಡಿ ಮಂತ್ರಿಮಂಡಲದಿಂದ ಹೊರಗಾಕಿ ಅವ್ರ ಮೇಲೆ ಕೇಸ್ ಹಾಕದೇ ಇದ್ದರೆ ಮುಂದೆ ನಾನೇ ಕಾನೂನನ್ನು ಏನು ಕ್ರಮ ಕೈಗೊಳ್ಳೋಕ್ಕೆ ಸಾಧ್ಯ ಮಾಡ್ತೇನೆ. ಅವರೇ ಹಂಚಿದ್ದಾರೆ ಶಾಲ್ಗಳು ತಗೊಂಡೋಗಿ, ಕೇಸರಿ ಶಾಲ್ಗಳು, ಪೇಟಾಗಳು. ಸರ್, ಈಗ ಇನ್ನೊಂದು ವಿಚಾರ ಹಂಚಿದ್ರೆ ಏನ್ ತಪ್ಪು ಅಂತ ಕೇಳ್ತಾ ಇದ್ದಾರೆ. ಯಾರು? ಈಶ್ವರಪ್ಪನವರು. ಮೈಕ್ ತುಂಬಾ ಬಟ್ಟೆ ಮುಚ್ಕೊಳಕ್ ಹಾಕು ಅಂತ ಹೇಳಪ್ಪ, ಅದೇ ಬರೀ ಸಿಕ್ಕೇರಿ ಪೂರ ಹಂಚಿ ಪುಸ್ತಕ ಹಂಚು, ಬರೆಯಕ್ಕೆ ಪೆನ್ ಕೊಡು, ಸ್ಲೇಟ್ ಕೊಡು, ಬಡ ಮಕ್ಕಳಿಗೆ ಅದು ಕೊಡು. ನೀನು ಇದನ್ನು ಇವತ್ತಿನ ದಿವಸ ಜಾತಿಯ ಸಂಕೇತ ಏನು ಹೊಡೆದಾಟ ಮಾಡೋದಕ್ಕೆ ಭಗವಂತ ನೀವು ಹೊಂಟಿದ್ರಲ್ಲ, ಅದೇ ರಾಷ್ಟ್ರ ಧ್ವಜದ ಬಟ್ಟೆ ಕೊಡು, ಆ ಕಲರ್ ಕೊಡು. ಯಾರು ಬೇಡ ಅಂತ ಹೇಳೋರಿ? ಪುಸ್ತಕ ಓದೋದಕ್ಕೆ ಪುಸ್ತಕ ಕೊಡು. ಇದು ವಿಷಯ ಯಾಕೆ ವಹಿಸ್ತಾ ಇದೆಯಾ?